ವೀಕ್ಷಕರೇ ಇವತ್ತು ಪಾವಗಡದಲ್ಲಿ ಒಂದು ಕರಾಳ ಶನಿವಾರ ಅಂತಾನೆ ಹೇಳಬಹುದು ಏನು ಆ ಒಂದು ಕಟ್ಟೆ ಮೇಲೆ ದುರಂತ ನಡೆದಿದೆ ನಿಜಕ್ಕೂ ಕೂಡ ಅಮಾಯಕರು ಕಾಲೇಜು ವಿದ್ಯಾರ್ಥಿಗಳು ದುರ್ಮರಣ ಆಗ್ತಾರೆ ಎಷ್ಟೋ ಗಾಯಾಳುಗಳು ಎಷ್ಟೋ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಎಷ್ಟೋ ಜನ ಬಂದಿದ್ದಾರೆ ನಿಜಕ್ಕೂ ಕೂಡ ಅದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇದ್ದರು ಎಕ್ಸಾಮ್ ಟೈಮ್ 10ನೇ ತರಗತಿ ಓದ್ತಾ ಇರುವಂತ ಒಬ್ಬ ವಿದ್ಯಾರ್ಥಿನೂ ಕೂಡ ನನ್ನ ಜೊತೆ ಇವತ್ತಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ ನಿಜಕ್ಕೂ ಈ ಒಂದು ದುರಂತ ಹೇಗೆ ನಡೆಯಿತು ಹೇಗೆ ನಡೆಯಿತು ಅಂತ ಸರ್ ಅದು ಬಸ್ ಸ್ಪೀಡ್ ಆಗಿ ಬಂದು ಕ್ರಾಸ್ ಅಲ್ಲಿ ಕ್ರಾಸ್ ಮಾಡೋಕೆ ಹೋಗಿ ಹಾಗೆ ಪಲ್ಟೆ ಆಗುತ್ತೆ ಸರ್ ಪಲ್ಟೆ ಆಗಿದೆ ಟಾಪ್ ಮೇಲೆ ಇದ್ವಿ ಕೆಳಗಡೆ ಬಿದ್ದಿದ್ವಿ ಹಿಂಗಾಗಿದೆ ಸರ್ ಎಷ್ಟೊತ್ತಿಗೆ ನಡೀತು ಅಂತ ಘಟನೆ 9 ಗಂಟೆ ನೀವು ಡೈಲಿ ಅದೇ ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ ಬೇರೆ ಬಸ್ ಬರ್ತಿತ್ತು ಇವತ್ತು ಬೇರೆ ಬಸ್ ಬಂದಿಲ್ಲ ಅದಕ್ಕೆ ಅದಕ್ಕೆ ಬಂದಿದ್ವಿ ಇವತ್ತು ಏನಾದರೂ ಚಾಲಕ ಓವರ್ ಸ್ಪೀಡ್ ಆಗಿ ಏನಾದರೂ ಹೋಗ್ತಾ ಇದ್ದೀನಿ ಓವರ್ ಸ್ಪೀಡ ಸರ್ ಸ್ವಲ್ಪ ನೀವು ಟಾಪ್ ಮೇಲೆ ಇದ್ದರಾ ಕೆಳಗಡೆ ಇದ್ದರಾ ಟಾಪ್ ಮೇಲೆ ಸರ್ ಅವಾಗ ನೀವು ಏನಾದರೂ ಕೂಕೊಂಡು ಅಥವಾ ಏನಾದರೂ ಅವನಿಗೆ ಸ್ಪೀಡ್ ನಿಧಾನಕ್ಕೆ ಹೋಗು ಅಂತ ಏನಾದರೂ ಗುಡ್ಡರೆಡ್ನಲ್ಲಿ ಆದ್ರ ಬಿ ಅಲ್ಲೇ ಬೀಳ್ತಾ ಇತ್ತು ಸರ್ ಬಸ್ಸು ಹೇಳಿದ್ವಿ ನಿಧಾನಕ್ಕೆ ಹೋಗಂತ ಹೋಗಿಲ್ಲ ಸರ್ ಕೂಗಿದ್ರು ಹೋಗಿಲ್ಲ ಸರ್ ಸ್ಪೀಡಾಗಿ ಹೋಗಿದ್ರು ಹಂಗಾಗಿದೆ ಸರ್ ಏನಾದರೂ ಮದ್ಯಪಾನ ಏನಾದರೂ ಡ್ರೈವರ್ ಏನಾದರೂ ಮಾಡಿದ್ನ ಮಾಡಿದ್ನಂತೆ ಸರ್ ಈಗ ನಿಮಗೆ ಈಗ ಅಲ್ಲಿ ಯಾವಾಗ ಘಟನೆ ಆಯಿತು ಇಲ್ಲಿಗೆ ಯಾವಾಗ ಜಿಲ್ಲಾ ಆಸ್ಪತ್ರೆ ಸರ್ ಅಲ್ಲಿ ಆಗಿದ್ದು 9 ಗಂಟೆಗೆ ಸರ್ 9 10 ಗಂಟೆ ಅಷ್ಟೊತ್ತಿಗೆ ತಾಲೂಕು ಆಸ್ಪತ್ರೆಯಲ್ಲಿದ್ವಿ 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದಿದ್ವಿ ಜಿಲ್ಲಾ ಆಸ್ಪತ್ರೆ ಸುಮಾರು ಎಷ್ಟು ಜನ ಇದ್ದರು ಅಲ್ಲಿ ಸರ್ ಒಂದು 70 ಜನ ಮೇಲೆ ಇದ್ರು ಬಸ್ಸಲ್ಲಿ ಕಾಲೇಜು ವಿದ್ಯಾರ್ಥಿಗಳೇ ಇದ್ರೆ ಎಷ್ಟು ಜನ ಇದ್ರು ಕಾಲೇಜ್ ಇದೆ ಕಾಲೇಜ್ ವಿದ್ಯಾರ್ಥಿರೇ ಒಂದು 30 40 ಜನ ಇದ್ರು ಸರ್ ಎಲ್ಲ ಎಕ್ಸಾಮ್ ಟೈಮ್ ಬೇರೆ ಈ ರೀತಿ ಬೇರೆ ನಡೆದೋಯ್ತು ಏನು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಿದ್ರಾ ಯಾವ ರೀತಿ ಪ್ರಿಪೇರ್ ಆಗಿದ್ವಿ ಸರ್ ಬರೆಯೋಣ ಅಂತ ಈ ರೀತಿ ಆಯಿತು ಹೋಗಿಲ್ಲ ಸರ್ ಎಕ್ಸಾಮ್ಗೆ ಎಕ್ಸಾಮ್ನೆ ಅಕಸ್ಮಾತ್ ಕೂರಿಸ್ಕೊಳ್ಳಿಂದ ಶಿಕ್ಷಣ ಸಚಿವರಿಗೆ ಏನು ಹೇಳ್ತೀರಾ ನಿಮ್ಮನ್ನು ಪಾಸ್ ಮಾಡೋದಕ್ಕೆ ಅಥವಾ ಇನ್ನೊಂದು ಏನಾದರೂ ಒತ್ತಾಯ ಮಾಡ್ತೀರಾ ನಿಮಗೆ ಪಾಸ್ ಮಾಡೋಕೆ ಬರೆಯೋಕ್ಕಾದರೆ ಬರೀತೀವಿ ಸರ್ ಇಲ್ಲಾದರೆ ಪಾಸ್ ಮಾಡೋಕ್ಕೆ ಹೇಳ್ತೀವಿ ಸರ್ ಇದು ಒಬ್ಬ ವಿದ್ಯಾರ್ಥಿ ಅಂದರೆ ಅಲ್ಲಿನ ಅಸಲಿಯತ್ತನ್ನು ಹೇಳಿರುವಂಥದ್ದು ನಿಜವಾಗ್ಲೂ ಕೂಡ ಅಲ್ಲಿ ಚಾಲಕ ಮಾಡಿರುವಂಥ ದೊಡ್ಡ ತಪ್ಪಿಗೆ ಇವತ್ತು ದೊಡ್ಡ ದುರಂತನೇ ನಡೆದೋಗಿದೆ ವೀಕ್ಷಕರೇ ನಿಜವಾಗ್ಲೂ ಕೂಡ ಅಂದರೆ ಈ ವಿದ್ಯಾರ್ಥಿ ಎಸ್ ಎಲ್ ಸಿ ವಿದ್ಯಾರ್ಥಿ ಈ ವಿದ್ಯಾರ್ಥಿಗೆ ಸೆಕೆಂಡ್ ಪಿ ಯು ಸರ್ ಎಸ್ಎಲ್ಸಿ ಸೆಕೆಂಡ್ ಪಿ ಯು ಅಂದರೆ ನಿಜಕ್ಕೂ ಕೂಡ ಸೆಕೆಂಡ್ ಪಿ ಯು ಈಗೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಶಿಕ್ಷಣ ಸಚಿವರೇ ಎಕ್ಸಾಮ್ ಬರೆಯೋದಕ್ಕಾದರೆ ಬರೀತಾರೆ ಇಲ್ಲ ಅಂದರೆ ಅವ್ರಿಗೆ ಪಾಸ್ ಮಾಡುವ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರದ ಗಮನ ಹರಿಸ್ಬೇಕು ಅಂತ ವಿದ್ಯಾರ್ಥಿನೂ ಕೂಡ ಒಂದು ಒತ್ತಾಯ ಮಾಡಿದ್ದಾರೆ ನಿಮಗೆ ಮನವಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅಂದರೆ ಇಲ್ಲಿ ಸ್ಥಳಕ್ಕೆ ಬಂದು ನೀವು ಪರಿಶೀಲನೆ ಮಾಡಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ನಿಜಕ್ಕೂ ಅವ್ರನ್ನ ಏನು ಸಮಸ್ಯೆ ಇದೆ ಆಲಿಸಿ ಅವ್ರನ್ನ ಪಾಸ್ ಮಾಡೋ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಗಮನ ಹರಿಸ್ಬೇಕು ಕ್ಯಾಮ್ರಾಮನ್ ಅಂಜನ್ ಜೊತೆ ಗಜೇಂದ್ರ ಮುಖ್ ಟಿವಿ ತುಮಕೂರು